ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು 1:30 ಆಗಿದೆ. ಪಾಪು ಊಟ ಮಾಡಿಸ್ತಾ ಇಲ್ಲೇ ಇದ್ದಾಳೆ, ಮಲಗಿಸ್ಬೇಕು. ಆ್ಯಂಡ್ ತಲೆ ಸ್ನಾನ ಮಾಡಿದೆ, ಹಂಗಾಗಿ ಒಂದು ಸ್ವಲ್ಪ ಕೂದಲೆದ್ದಿದೆ ನೋಡಿ ಪಾಪು. ಹಾಯ್ ಹಾಯ್ ಮಾಡು. ಹಾಯ್, ಊಟ ಮಾಡಿದ್ದಾಳೆ. ಮೊಸಪು ಮತ್ತೆ ರಸಮ್ ಮಾಡಿದ್ದೆ, ಮೊಸಪಿಂದ ರಸಮ್ ಬರುತ್ತಲ್ಲ ಅದನ್ನ ಮಾಡಿದ್ದೆ. ಸೊ ಅವಳು ತಿನ್ಸಿದ್ದೀನಿ, ನಾನು ತಿನ್ಬೇಕು. ನಾನು ಚಿರೋಟಿ ರವೆ ಕಲಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಮ್ಮ ಬರ್ತಿದ್ದಾರೆ. ಅಮ್ಮ ಇಲ್ಲಿಗೆ ಚಕ್ಲಿದು ಪುಡಿ ಮತ್ತೆ ಕರ್ಜಿಕಾಯಿ ಮಾಡ್ತಾರಲ್ಲ ಅದರದ್ದೆಲ್ಲ ಪುಡಿ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲೇ ಮಾಡೋಣ ಬಾ ಅಂತ ಕರೆದೆ, ಅವರೇ ಕರೆದ್ರು. ಸೊ ನಾನು ಹೋದ್ರೆ ಪಾಪು ಇದೆಲ್ಲ ಲಗೇಜ್ ಎತ್ಕೊಂಡು ಹೋಗ್ಬೇಕು. ಸೊ ಹಂಗಾಗಿ ನೀನೇ ಬಾ, ಇಲ್ಲೇ ಮಾಡೋಣ ಚಕ್ಲಿ ಮತ್ತೆ ಕರ್ಜಿಕಾಯಿ ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ಊಟ ಮಾಡ್ಕೊಂಡು ಬರ್ಬೋದೇನೋ. ಸೊ ಹಂಗಾಗಿ ಇದನ್ನ ಕಲಸಿಡು ಚಿರೋಟಿ ರವೆ ಕರ್ಜಿಕಾಯಿಗೆ ಅಂತ ಹೇಳಿದ್ರು ಹಿಟ್ಟು. ಸೊ ಹಂಗಾಗಿ ಇದನ್ನ ಕಲಿಸ್ತಾ ಇದ್ದೀನಿ. ಸೊ ಬಂದ್ಮೇಲೆ ರೆಸಿಪಿ ಫುಲ್ ತೋರ್ಸೋಕ್ಕಾಗಲಿ, ಏನಕ್ಕಂದ್ರೆ ಅಮ್ಮ ಆಗಲೇ ಅದನ್ನು ಏನೇನೋ ಹಾಕಿ ಒಣಗಿಸಿ ಅಕ್ಕಿ ಒಣಗಿಸಿ ಏನೇನೋ ಮಾಡಿರ್ತಾರೆ. ಸೊ ನೋಡೋಣ, ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಟ್ರೈ ಮಾಡ್ತೀನಿ, ಮಾಡಿದಾಗ ರೆಸಿಪಿನ ತೋರ್ಸೋದಕ್ಕೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಚಿರೋಟಿ ರವೆಗೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಒಂಚೂರು ಅಷ್ಟೆ, ಜಾಸ್ತಿ ಬೇಡ. ಫ್ರೆಂಡ್ಸ್, ಇದು ರೆಡಿ ಆಗಿದೆ ಚಿರೋಟಿ ರವೆ. ಈ ಥರ ಗಟ್ಟಿಯಾಗಿ ಮಾಡಿರೋ ಹಿಟ್ಟು ಅಂತ ಹೇಳಿದ್ರು, ಆಮೇಲೆ ಬಂದು ನೋಡ್ತೀನಿ ಅಂದರು. ಸೊ ಗಟ್ಟಿಗೆ ಮಾಡಿದ್ದೀನಿ. ಇದ್ರ ಮೇಲೆ ಒಂದು ಕ್ಲಾತ್ ಹಾಕ್ಬಿಡ್ತೀನಿ ನಾನು ಇವಾಗ. ಸೊ ರೆಸಿಪಿ ತೋರ್ಸೋಕ್ಕಾಗಲ್ಲ, ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ಆ ಡಿಶ್ಶು. ಆಮೇಲೆ ಅಮ್ಮ ಏನು ಚಕ್ಲಿ ಮಾತ್ರ ಸೂಪರಾಗಿ ಮಾಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ. ಕರ್ಜಿಕಾಯಿ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಚಕ್ಲಿ ಮಾತ್ರ ಸೂಪರಾಗಿ ಮಾಡ್ತಾರೆ, ಕ್ರಿಸ್ಪಿ ಕ್ರಿಸ್ಪಿ ಥರ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಒಂದು ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಡೋಣ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಇದು ಚಕ್ಲಿಗೆ ಅಂತ ತಂದಿದ್ದಾರೆ. ಇದರಲ್ಲಿ ಅಕ್ಕಿ ನೆನೆಸ್ಬಿಟ್ಟು ಒಣಗಿಸಿ ಮತ್ತು ಇದು ಅಕ್ಕಿ ಹಿಟ್ಟು ಮಾಡ್ಕೊಂಡಿರೋದು ವೈಟ್ ಕಲರು. ಆಮೇಲೆ ಇದಕ್ಕೆ ಕಡಲೆಬೀಜ ಪೌಡರು, ಒಂದು ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು, ಕಡಿಮೆ ಅಂದರೆ ಕಡಿಮೆ, ಜಾಸ್ತಿ ಅಂದರೆ ಜಾಸ್ತಿ. ಮತ್ತು ಬಿಳಿ ಎಳ್ಳು, ಜೀರಿಗೆ. ಸೊ ಇಷ್ಟೇ ಇಷ್ಟು ಹಾಕ್ಕೊಂಡಿದ್ದಾರೆ. ಎಷ್ಟೆಷ್ಟು ಕ್ವಾಂಟಿಟಿ ಅಂತ ನನ್ನ ಕೇಳ್ಬಿಡಿ, ನಂಗೆ ಗೊತ್ತಿಲ್ಲ. ಏನೇನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಡಿ, ಒಂದು ಸ್ವಲ್ಪ ಸ್ವಲ್ಪ ಎಲ್ಲನೂ. ಅಕ್ಕಿ ಹಿಟ್ಟು ಜಾಸ್ತಿ ಇರಬೇಕು. ಅಕ್ಕಿನ ನೆನೆಸ್ಬಿಟ್ಟು ಒಣಗಿಸಿ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿರೋದು. ಸೊ ಫಸ್ಟ್ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ, ಆಮೇಲೆ ಚಕ್ಲಿ. ಏನಕ್ಕಂದರೆ ಫಸ್ಟೇ ಚಕ್ಲಿ ಮಾಡಿಬಿಟ್ರೆ ಕರ್ಜಿಕಾಯಿಗೆ ಖಾರ ಖಾರ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ಕರ್ಜಿಕಾಯಿ, ಚಿರೋಟಿ ರವೆ ಒಂದೇ ಕಲಸಿರೋದು, ಅದಕ್ಕೆ ಸ್ವಲ್ಪ ಒತ್ತಿಗೆ ಮೈದಾ ಹಿಟ್ಟು ಉಪಯೋಗಿಸ್ತಿದ್ದಾರೆ ಅಮ್ಮ, ಅದನ್ನು ನಾದ್ಕೊಳ್ಳೋದಕ್ಕೆ, ಲಟ್ಟಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಬಂದು ಕರ್ಜಿಕಾಯಿಗೆ ಪುಡಿ, ಇದರಲ್ಲಿ ಉರ್ಗಡಲೆ, ಕೊಬ್ಬರಿ, ಅದೇ ಒಣ ಕೊಬ್ಬರಿ ಮತ್ತು ಬೆಲ್ಲ ಯೂಸ್ ಮಾಡಿದ್ದಾರೆ. ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡಿದ್ದಾರೆ ಸ್ವೀಟ್ಗೆ. ಇಷ್ಟು, ಇನ್ನೇನು ಇಲ್ಲ ಇದರಲ್ಲಿ. ಸೊ ಬೆಲ್ಲ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದಲ್ವಾ. ಸೊ ಹಂಗಾಗಿ ನನಗೆ ಕರ್ಜಿಕಾಯಿ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಂಡ್ ಚಕ್ಲಿ ಆದರೆ ಚೆನ್ನಾಗಿ ತಿಂತೀನಿ, ಮೊಸಪು ಮಾಡಿದಾಗ ರೈಸಿಗೆ ಚೆನ್ನಾಗಿರುತ್ತೆ, ಮತ್ತು ಸ್ನ್ಯಾಕಿಗೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಎರಡು ತುಂಬ, ಬೇರೆ ಆಯಿಲ್ ಯಾವುದು ಯೂಸ್ ಮಾಡಿರಲ್ವಲ್ಲ, ಹಂಗಾಗಿ ಒಳ್ಳೆಯದು ಅಂತಲೇ ಹೇಳ್ಬೋದು. ಮನೇಲಿ ಯೂಸ್ ಮಾಡೋದ್ರಿಂದ ಗುಡ್ ಅಂತ ಹೇಳ್ಬೋದು. ಅಮ್ಮ ಎಲ್ಲ ಮಾಡ್ತಿದ್ದಾರೆ. ನನಗಿದು ಸ್ಟಫಿಂಗ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡೋದಕ್ಕೆ ನನಗೆ ಬರಲ್ಲ. ಸೊ ಹಂಗಾಗಿ ನಾನು ಈ ಥರ ಚಿಕ್ಕ ಚಿಕ್ಕ ಪೂರಿ ಟೈಪ್ ಥರ ನಾನು ಲಟ್ಟಿಸಿ ಕೊಡ್ತಾ ಇದ್ದೆ. ಅಮ್ಮ ಅದನ್ನು ಸ್ಟಫ್ ಮಾಡಿ ಒತ್ತುತ್ತಾ ಇದ್ದರು. ನನಗೆ ಕಡುಬೂ ಅಷ್ಟೇ, ಸ್ಟಫಿಂಗ್ ಮಾಡೋದಕ್ಕೆಲ್ಲ ಬರಲ್ಲ ಕ್ಲೀನಾಗಿ. ಬೇಕಿದ್ರೆ ಎಷ್ಟು ಬೇಕಾದರೂ ಲಟ್ಟಿಸಿ ಕೊಡ್ತೀನಿ. ಹಂಗಾಗಿ ನಾನು ಲಟ್ಟಿಸ್ಕೊಡ್ತಾ ಇದ್ದೆ. ಅಮ್ಮ ಅದನ್ನು ಸ್ಟಫಿಂಗ್ ಮಾಡಿಬಿಟ್ಟು ಎಲ್ಲ ಇಡ್ತಾಯಿದ್ರು. ಆಮೇಲೆ ನಾನೇ ಅದನ್ನು ಡೀಪ್ ಫ್ರೈ ಮಾಡಿದ್ದು ಕರ್ಜಿಕಾಯಿನ. ಆಮೇಲೆ ಚಕ್ಲಿ ಕೂಡ ಅಷ್ಟೇ, ನಾನು ಒತ್ತುತ್ತೀನಿ ಸರ್ಕಲ್ಲಾಗಿ. ಅದು ನಾನು ತುಂಬ ಫೇಮಸ್ ಅಂತ ಹೇಳ್ಬೋದು, ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಮನೇಲಿ ಚಕ್ಲಿ ಮಾಡಿದಾಗೆಲ್ಲ ನಾನೇ ಚಕ್ಲಿನ ಒತ್ತೋದು ರೌಂಡಾಗಿ. ಆ್ಯಂಡ್ ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಕರ್ಜಿಕಾಯಿ ಮಾಡೋಷ್ಟೊತ್ತಿಗೆ 3:00 ಸ್ಟಾರ್ಟ್ ಮಾಡಿದ್ದು 6:00 ಮುಗೀತು.
ಆ್ಯಂಡ್ ಕರ್ಚಿಕಾಯಿ ಬಂದು ಸಾರಿ ಚಕ್ಲಿ ಬಂದು 7:00 ಸ್ಟಾರ್ಟ್ ಮಾಡಿದ್ದು 9:30 ಮುಗೀತು. ಎರಡು ಎಣ್ಣೆ ಕೆಲಸ ಅಲ್ವಾ, ಒಂದು ಸ್ವಲ್ಪ ಗಲೀಜಾಗುತ್ತೆ. ಬಟ್ ತಿನ್ನೋದಕ್ಕೆ ಹೆಲ್ತಿ, ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿ ಅಂತ ಹೇಳ್ಬೋದು. ತೋರಿಸ್ತೀನಿ ಕರ್ಜಿಕಾಯಿ ಹೇಗೆ ಬಂದಿದೆ, ಚಕ್ಲಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಅಲ್ಲೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನಿನ್ನೆ ವ್ಲಾಗ್ ಹೆಂಗೆ ಮಾಡೋಕ್ಕಾಗಿಲ್ಲ, ನಿನ್ನೆ ಫುಲ್ಲು ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿಬಿಟ್ಟು ಅಪ್ಪ ಅಮ್ಮ ಹೇಗೆ ಹೋಗಿದ್ರು ಊಟ ಮಾಡ್ಕೊಂಡಿಲ್ಲೇ ಹೋದ್ರು. 10:00 ಆಯಿತು, ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಸ್ವಲ್ಪ ಎಣ್ಣೆ ಬೀಳೋ ಜಾಸ್ತಿ ಅಲ್ವಾ, ಅದನ್ನೆಲ್ಲ ಕಿಚನ್ ಎಲ್ಲ ತುಂಬ ಕ್ಲೀನ್ ಮಾಡೋದಿತ್ತು, ಎಣ್ಣೆ ಎಲ್ಲ ಬಿದಿ ಥರ. ಹಂಗಾಗಿ ಲೇಟ್ ಆಗಿಬಿಡ್ತು, ಹಂಗಾಗಿ ನಿನ್ನೆ ವ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಏನು ಮಾಡೋಣ ಅಂತ, ಸೊ ಬೆಳಗ್ಗೆ ಇರ್ತೀನಿ, ಉಪಮಾ ಮಾಡ್ತಾ ಇದ್ದೀನಿ ನಾನು. ಪ್ರಕೃತಿ
ಬಾಕ್ಸ್ಗೆ ಏನು ತೊಗೊಂಡೋಗಲ್ಲ, ಇಲ್ಲೇ ತಿಂತಾನಲ್ಲ, ಹಂಗಾಗಿ ಇಲ್ಲೇ ಉಪ್ಮಾ ಮಾಡ್ತಾಯಿದ್ನಿ. ಸೊ ಪಾಪು ಇನ್ನೂ ಮಲಗಿದ್ದಾಳೆ. ಸೊ ಬನ್ನಿ, ಇವತ್ತು ಸ್ವಲ್ಪ ಬ್ಲಾಕ್ ಕಂಟಿನ್ಯೂ ಮಾಡಿಬಿಟ್ಟು ಏನು ಮಾಡ್ತೀನಿ ನಾನು. ಸೊ ಇದು ಪಾಪುಗೆ ಹಸು ಹಾಲು ಕಾಯ್ತಿದೆ. ಆ್ಯಂಡ್ ಉಪ್ಮಾ ರವ, ಇದು ಬನ್ಸಿ ರವೆ ಉಪ್ಮಾ ರವ, ಇದು ನಮಗೆ ಹಾಲು ಕಾಯ್ತಿದೆ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಉಪ್ಮಾಗೆ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋತೀನಿ. ನೋಡು, ನಾನು ಜೀನಿ ಯೂಸ್ ಮಾಡ್ತಾಯಿದ್ದೀನಿ, ಒಂದು 5 ಡೇಸಿಂದ ಜೀನಿ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡು. ಇದ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತೀನಿ. ಇದು ಜೀವನ್ಗೆ ಕಾಫಿ, ಆ್ಯಂಡ್ ಪ್ರಕುಲ್ ಬೂಸ್ಟ್ ಕುಡಿತಾನೆ. ಅಪ್ಪು, ಹಾಯ್ ಮೇಡ. ಹಾಯ್ ಮಾಬಿಟ್ಟ. ಹಾಂ, ಹಾಲು ಕುಡಿ. ಪ್ರಕುಲ್ ಸ್ಕೂಲಿಗೆ ರೆಡಿ ಆಗ್ತಿದ್ದಾನೆ, ಅವ್ನಿಗೆ ಇವತ್ತು ಆ್ಯಕ್ಟಿವಿಟಿ ಇದೆ, ಇವತ್ತು ಸ್ವಿಮ್ಮಿಂಗ್ ಇದೆ. ಮಂಡೆ ಅವನಿಗೆ ಸ್ಕೇಟಿಂಗ್ ಇರುತ್ತೆ, ಥರ್ಸ್ಡೇ ಅವನಿಗೆ ಸ್ವಿಮ್ಮಿಂಗ್ ಇರುತ್ತೆ. ಪಪ್ಪುಗಲ್ಲಿ ರಾಗಿ ಸರಿ ಆಗ್ತಿದೆ, ಆ್ಯಂಡ್ ಇಲ್ಲಿ ಉಪ್ಮಾ ಕೂಡ ರೆಡಿ ಆಗ್ತಿದೆ. ಇನ್ನೇನು ಒಂದು 2 ನಿಮಿಷ ಆದರೆ ಮುಗೀತು. ಸೊ ಸ್ವಿಮ್ಮಿಂಗ್ಗೆ ಸಂಬಂಧಪಟ್ಟಿದ್ದೆಲ್ಲ ಇಟ್ಟಿದ್ದೀನಿ. ಇದು ತೊಗೊಂಡಿದ್ದು ಸೆಟ್ ಎಲ್ಲ ನೈಲಾನ್ ಬರುತ್ತಲ್ಲ ಆ ಥರದ್ದು, ಗಾಗಲ್ಸು ಮತ್ತು ಕ್ಯಾಪು, ಶರ್ಟು, ಪ್ಯಾಂಟು ಮತ್ತು ಒಂದು ಟವಲ್ ಕೂಡ ಇಟ್ಟಿದ್ದೀನಿ. ಸೊ ಇವತ್ತು ಕಲಿಸಿದ್ರೆ ಫಸ್ಟು, ಇಷ್ಟು ದಿನ ಮಳೆ ಇತ್ತಲ್ಲ ಹಂಗಾಗಿ ಕಲಿಸಿರಲಿಲ್ಲ, ಹೇಳ್ಕೊಟ್ಟಿರಲಿಲ್ಲ ಸ್ವಿಮ್ಮಿಂಗು. ರೆಡಿ ಆಗ್ತಿದ್ದಾನೆ ಪ್ರಕುಲ್ ಕೂಡ. ನೋಡು ನೋಡು, ಬುಗ್ರಿ ಎಲ್ಲ ಏನಕ್ಕೆ ನಿಂಗೆ, ಕೊಡು ಚೂಪು. ಹಾಲು ಕುಡಿ, ಹಾಲು ಕುಡಿ. ಗುಡ್ ಗರ್ಲ್, ಗುಡ್ ಗರ್ಲ್. ಹಾಯ್ ಗಾಯ್ಸ್, ತಿಂಡಿ ತಿಂದಿದ್ದಾಯ್ತು. ಜಸ್ಟ್ ಪಪ್ಪನ ಮಲಗಿಸ್ದೆ, ಮನೆ ಇನ್ನು ಫ್ರೆಶ್ ಇನ್ನು ಕ್ಲೀನ್ ಮಾಡಬೇಕು ಕಸ ಗುಡಿಸಿ. ಆ್ಯಂಡ್ ಇವಾಗ ತುಂಬ ಬಿಸಿಲು ಬೇರೆ ಇದೆ, ಡಿಂಕೋಗಿ ಸ್ನಾನ ಮಾಡ್ತಾಣ ಅಂದ್ಬಿಟ್ಟು. ಸುಮಾರು ಜನ ಮನೇಲಿ ಪೆಟ್ಸ್ ಇದೆ ಅಂತ ಗೊತ್ತು, ಸೊ ಅವ್ರು ಯೂಸ್ಫುಲ್ ಆಗುತ್ತೆ ಅಂತ ನಾನು ಶ್ಯಾಂಪು ಹೇಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಶ್ಯಾಂಪು ನೋ ಓಡರ್ ಕಂಟ್ರೋಲ್ ಶ್ಯಾಂಪು ಅಂತ. ಸೊ ಇದು ಕುಕುಂಬರ್ ಎಕ್ಸ್ಟ್ರಾಕ್ಟು, ಇದರಲ್ಲಿ ಪ್ಯಾರಬಿನ್ ಫ್ರೀ, pH ಬ್ಯಾಲೆನ್ಸ್ಡ್ ಎಲ್ಲನೂ ಇದೆ. ಆ್ಯಂಡ್ ಇದು ಕುಕುಂಬರ್ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ ತುಂಬಾ ಫ್ರೆಶ್ ಸ್ಮೆಲ್ ಕೊಡುತ್ತೆ ನಾಯಿಗಳಿಗೆ. ತುಂಬ ಡಾಗ್ಸು ಇಲ್ಲ ಪೆಟ್ಸ್, ಕ್ಯಾಟ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಇದು ಕುದುರೆ ಕೂಡ ಯೂಸ್ ಮಾಡ್ಬೋದು ಇದು. ಆ್ಯಂಡ್ ಇದು ಕುಕುಂಬರ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಬೆನಿಫಿಟ್ಸ್ ತುಂಬಾ ಇದೆ. ಆ್ಯಂಡ್ ಇದನ್ನು ನೀವು ಶ್ಯಾಂಪೂ ಮಾಡಿದ್ರೆ ಡಾಗ್ಸ್ಗೆ ಇಲ್ಲ ಕ್ಯಾಟ್ಸ್ಗೆ, ನಿಮ್ಮ ಮನೇಲಿ ಯಾವುದಾದ್ರೂ ಪೆಟ್ ಇದ್ದರೆ ಅದು ಸ್ಕೇಲಿನ ಫ್ಲೇಕಿ, ಇಚ್ಚಿನೆಸ್ಸು, ಇನ್ಫ್ಲಮೇಷನ್ನು ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ, ಮತ್ತು ಹೇರ್ಸ್ನ ತುಂಬ ಹೆಲ್ತಿಯಾಗಿಟ್ಟಿರುತ್ತೆ. ಮತ್ತು ಇದು pH ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ತುಂಬ ಶೈನಿ ಕೊಡುತ್ತೆ ಸ್ಕಿನ್ ಕೋಟ್ನ, ಮತ್ತು ಹೆಲ್ತಿ ಓಡರ್ ಕೂಡ. ಮತ್ತು ಓಡರ್ ಅಷ್ಟೇ, ಕುಕುಂಬರ್ ಓಡರೇ ಬರುತ್ತೆ, ಸೌತೆಕಾಯಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಆ್ಯಂಡ್ ಸೌತೆಕಾಯಿ ಇದರಲ್ಲಿ ಬೇಸಿಕ್ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಏನೋ ಸ್ಕಿನ್ನ ರಿಫ್ರೆಶನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಪ್ಯಾರಾಬಿನ್ ಫ್ರೀ, ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಕ್ಲೀನ್ ಮಾಡುತ್ತೆ, ಸೂಟ್ಸ್ ಮಾಡುತ್ತೆ, ಮತ್ತು ಡಿಯೋಡರೈಸಸ್ ಮಾಡುತ್ತೆ. ಆ್ಯಂಡ್ ಇದ್ರದ್ದು ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಪ್ರೈಸ್ ಕೂಡ ಅಷ್ಟೇ, ತುಂಬಾ ಕಡಿಮೆ, ಇದು 200 ml ₹129 ಅಷ್ಟೇ. ಸೊ ತುಂಬಾ ಕಡಿಮೆ, ಈ ಕಡಿಮೆ ಆಫರಲ್ಲಿ ನಿಮಗೆ ಪ್ಯಾರಾಬಿನ್ ಫ್ರೀ ಇರೋದು ಸಿಗ್ತಿದೆ, ಮತ್ತು pH ಬ್ಯಾಲೆನ್ಸ್ಡ್ ಇರೋದು ಕೂಡ ಸಿಗ್ತಿದೆ. ಸೊ ಇನ್ನೇ ತಡ ಇದನ್ನು ಸ್ನಾನ ಮಾಡಿಸ್ಬೇಕಾದ್ರೆ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ಶ್ಯಾಂಪು ಮಾಡಿಬಿಟ್ಟು ಆಮೇಲೆ ಒಂದು 5 to 10 minutes ಹಾಗೆ ಬಿಡಬೇಕು. ಶ್ಯಾಂಪು ಹಾಕಿರ್ತೀರಲ್ಲ, ತಕ್ಷಣವೇ ನೀವು ನೀರು ಹಾಕಿ ವಾಶ್ ಮಾಡಬಾರ್ದು. 5 to 10 minutes ಬಿಟ್ಟು ಆಮೇಲೆ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ. ಸೊ ಈ ಥರ ನೀವು ಸ್ನಾನ ಮಾಡಿಸ್ಬೇಕು ಯಾವುದೇ ಪೆಟ್ಸ್ ಇದ್ರು. ಸಡನ್ನಾಗಿ ಇವಾಗ ನಾವು ಶ್ಯಾಂಪು ಹಾಕ್ಬಿಟ್ಟು ಸಡನ್ನಾಗಿ ನಾವು ನೀರು ಹಾಕ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀವಿ. ಸೊ ಆ ಥರ ಮಾಡೋ ಬದಲು 5 to 10 minutes ಶ್ಯಾಂಪು ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ, ಅದು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಮತ್ತು ಸ್ಮೆಲ್ಲು, ಈ ಬ್ಯಾಡ್ ಸ್ಮೆಲ್ ಬರೋದು, ಮತ್ತು ಈ ಟಿಕ್ ಫ್ಲೀ ಆಗೋದು ಎಲ್ಲನೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ, ನಾನು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಟ್ರೈ ಮಾಡಿ. ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು, ₹129 ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ.
ದಿಂಕೋ ಏನು ನೋಡ್ತಾ ಇದೆಯಾ ಅಲ್ಲಿ, ಏನು ನೋಡ್ತಾ ಇದೆಯಾ ಅಲ್ಲಿ, ಏನಿದೆ ಅಲ್ಲಿ? ಹ್ಞೂ, ಓಕೆ ಫ್ರೆಂಡ್ಸ್, ಡಿಂಕುಗೆ ಸ್ನಾನ ಮಾಡಿಸಿದಾಯ್ತು. ಅವ್ನು ಅಲ್ಲೇ ಇರ್ತಾನೆ, ಒಂದು ಸ್ವಲ್ಪ ಹೊತ್ತು ಒಂದು 1 hour ಇಲ್ಲೇ ಬಿಡ್ತೀನಿ. ಬಿಸಿಲು ಲೈಟಾಗಿ ಬರ್ತಿದೆ, ಹೋಗ್ತಿದೆ ಆವಾಗಿಂದ. ಸೊ ಇಲ್ಲೇ ಅವ್ನು ಡ್ರೈ ಆಗ್ತಾನೆ, ಅಲ್ಲೇ ರೋಡಲ್ಲೆಲ್ಲ ನೋಡ್ಕೊಂಡು ಆರಾಮಾಗಿ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಹೇಗೋ ಟೆರೇಸ್ ಮೇಲೆ ಬಂದಿದ್ದಲ್ಲ, ಸುತ್ತಲೂ ಗ್ರೀನರಿ ತುಂಬಾ ಚೆನ್ನಾಗಿದೆ, ತೋರಿಸ್ಬಿಡ್ತೀನಿ, ಸಖತ್ತಿದೆ. ಸೊ ನೋಡಿ, ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೇಳಿದ್ನಲ್ಲ, ನೋ ಓಡೋರ್ ಶ್ಯಾಂಪು ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ನಿಮ್ಮ ಪೆಟ್ಸ್ಗೆ. ಅಮೆಝಾನ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಫುಲ್ಲು ತೆಂಗಿನ ಮರಗಳೇ ಇಲ್ಲಿ, ಸಖತ್ತಾಗಿದೆ. ಬೆಟ್ಟ ಗುಡ್ಡ, ತೆಂಗಿನ ಮರಗಳು, ಗಿಡ ಮರ, ನನಗಂತೂ ಈ ಗ್ರೀನರಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆ ಕಡೆ ನೋಡಿ, ಫುಲ್ ತೆಂಗಿನ ಮರಗಳಲ್ಲೆಲ್ಲ ಇರೋದು. ಸೊ ನಮ್ಮ ತುಮಕೂರೇ ತೆಂಗಿನ ಮರಕ್ಕೆ ಫೇಮಸ್ ಅಲ್ವಾ? ತೆಂಗಿನ ಮರ ಇಲ್ಲದೆ ಇರುತ್ತಾ ನೋಡಿ? ಅಲ್ಲೊಂದು ಬೆಟ್ಟ ಇದೆ, ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಸಖತ್ತಿದೆ ಬೆಟ್ಟಗಳು. ಇಲ್ಲಿ ಯಾರೋ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ.